अग्निहोत्राय अग्निनेत्राय घोर संहारः सकल लोकाय सर्वभूताय सत्य साक्षात्करा ವದು ನನ್ನ ಉಸಿರು ನಿಂತೋದಾಗ ಆಗ್ತಾ ಇದೆ ಏನ್ರಿ ಇನ್ನೂ ಅರ್ಧ ಸಹ ಮುಗಿಸಿಲ್ಲ ನಾವು ಸ್ವಲ್ಪ ಮನಸ್ಸು ಮಾಡಿ ಈ ಪ್ರದಕ್ಷಿಣೆ ಮುಗಿಸಿದ ಮೇಲೆ ಪೂಜೆ ಅಷ್ಟೇ ನನ್ನಿಂದ ಇವತ್ತು ನಿಮ್ಮನ್ನ ಇಲ್ಲಿರೋ ದೇವರು ಕೂಡ ಕಪಡಕ್ಕಾಗಲ್ಲ ಹೌದು ಹರಕೆ ಅಂದ್ರಲ್ಲ ಏನ್ ಹರಕೆ ನಮ್ಮಪ್ಪನಿಗೆ ಎರಡನೇ ಮದುವೆ ಆಗ್ಲಿ ಅಂತ ನಿಮ್ಮಪ್ಪನಿಗೆ ಎರಡನೇ ಮದುವೆನಾ ಸಿನಿಮಾ ಟೈಟ್ಲ್ ತರ ಚೆನ್ನಾಗಿದೆ ಸೂಪರ್ ಮತ್ತೆ ನೀವ್ಯಾಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ನಾನು ಕೂಡ ನಿಮ್ ಹಾಗೆ ನಮ್ ತಂದೆಗೆ ಎರಡನೇ ಮದುವೆ ಆಗ್ಲಿ ಅಂತ ಹರಕೆ ಕಟ್ಕೊಂಡಿದ್ದೀನಿ ಹೌದು ನಾನು ನಮ್ ತಾತ್ರಿ ಎರಡನೇ ಮದುವೆ ಆಗ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ ನಿಮ್ ಹೆಸರು ಲಕ್ಷ್ಮಿ ಎಲ್ಲಿಂದ ಬರ್ತಿದ್ದೀರಾ ಏನ್ ಮಾಡ್ಕೊಂಡಿದ್ದೀರಾ ನಮ್ಮೂರು ಚೆನ್ನರಾಯಪಟ್ಟಣ ನಮ್ಮೂರ್ ಚೇರ್ಮನ್ ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ನೀವು ನಾನು ಹೀರೋ ಬಾಬು ಕಿರಿಕ್ ಬಾಬು ಹೀರೋನಾ ಇವನ್ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ ನನ್ನ ಹೆಸರು ಕಾರ್ತಿಕ್ ಇವನ್ ಹೆಸರು ಸುಬ್ರಾಜು ನಾವು ನಾಟಕ ಮಾಡ್ತಿರ್ತೀವಿ ಅದರಲ್ಲೂ ನಾನೇ ಹೀರೋನಮ್ಮ ನನ್ನ ಜೊತೆಯಲ್ಲಿ ನೀವು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರ ಡೈರೆಕ್ಟ್ರೆ ಹೀಗೆ ಪರಿಚಯ ಇಲ್ಲದವ್ರಿಗೆ ನಮ್ಮ ಸ್ಟೋರಿ ಗೊತ್ತಾಗಬಾರ್ದು ಅನ್ನೋ ಕಾನ್ಸೆಪ್ಟು ಸೂಪರ್ ಏನಾಯ್ತು ಏನು ಇಲ್ಲ ನಿಮಗೆ ಮದುವೆ ಆಗಿದೆಯಲ್ವಾ ಅಂತ ಕೇಳ್ತಿದ್ದಾನೆ ನನ್ನ ಮನಸ್ಸಲ್ಲಿರೋರು ಬೇರೆಯವ್ರನ್ನ ಮದುವೆ ಆಗಿದ್ದಾರೆ ಸಾರಿ ಕಣ್ರಿ ಲವ್ ಫೇಲ್ಯೂರ ನನ್ನ ಪ್ರೇಮ ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ ಇದೇನ್ ಹೀಗೆ ಇಳಿದು ಹೋಗ್ತಿದ್ದಾರೆ
ಆಕ್ಷನ್ ಮೂವಿ ಹೀರೋಯಿನ್ ತರ ಫೀಲ್ ಮಾಡ್ತಿದ್ದಾಳೆ. ಇಳಿದ್ಬಿಟ್ಟು ಕುಸಕ್ ಅಂತ ಹೋಗ್ತಿದ್ದಾಳೆ, ನನ್ನ ಇಳ್ಬಿಟ್ಬಿಟ್ಟು. ಕಡೆಗೊಂದು ಥ್ಯಾಂಕ್ಸ್ ಹೇಳಿಲ್ಲ. ನಾವು ಲಿಫ್ಟ್ ಕೊಟ್ಬಿಟ್ಟು ನಾವೇ ಅಮ್ಮಮ್ಮ ಅಂತ ಬೇಡ್ಬೇಕಾ? ನಾವು ಹೋಗೋಣ ಬಾ. ಸರ್ ಕಾರ್ ಪಾರ್ಕಿಂಗ್ ಈ ಕಡೆ ಅಲ್ಲ ಸರ್, ಆ ಕಡೆ ಸರ್. ಓ, ಕಾರ್ ಪಾರ್ಕಿಂಗ್ ಆ ಕಡೆ ಮಾಡಿದಾರ? ಕಮಾನ್. ಅದು 108 ಪ್ರದಕ್ಷಿಣೆ ಹಾಕಿದ್ಮೇಲೆ ನಾವು 108 ಆಂಬ್ಯುಲೆನ್ಸ್ ಅಲ್ಲೇ ಮನೆಗೆ ಹೋಗ್ಬೇಕು ಅನ್ಸತ್ತೆ. ಏನ್ರಿ ಆ ಮಾತು, ಬಿಡ್ತು ಅನ್ನಿ. ನಡೆಯೋದೇ ಕಷ್ಟ ಅಂತಂದ್ರೆ ಮಧ್ಯದಲ್ಲಿ ಬಂಪರ್ ಆಫರ್ ಬೇರೆನಾ? ನಡಿ. ನಿನಗೇನು ಆಗ್ಲಿಲ್ಲ ತಾನೆ? ಎಂತ ಅಪಾಯ ತಪ್ಪು? ಹೌದಮ್ಮ, ಇವತ್ತು ನೀನ್ ಎದ್ದಿದ್ಗಳಿಗೆ ಚೆನ್ನಾಗಿದೆ, ಅದಕ್ಕೆ ನಿನ್ಗೇನು ಆಗಿಲ್ಲ. ಅಷ್ಟಕ್ಕೂ ಬೆಟ್ಟದ ಮೇಲಿಂದ ಕಲ್ಲು ಹೇಗ್ ಬಿತ್ತು? ಯಾರಾದ್ರೂ ಬೇಕು ಅಂತ ಮಾಡಿದಾರೆ ಅಂತ್ಯಾ? ಅಲ್ಲ ರೀ, ನಮ್ ಸುತ್ತ ಇಷ್ಟೊಂದ್ ಸೆಕ್ಯೂರಿಟಿ ಇರ್ಬೇಕಾದ್ರೆ ನಮ್ ಮೇಲೆ ಯಾರು ಅಟ್ಯಾಕ್ ಮಾಡಕ್ಕಾಗತ್ತೆ ಹೇಳಿ? ಅಮ್ಮ, ನೀವು ಪ್ರದಕ್ಷಿಣೆ ಮುಂದುವರಿಸಿ. ಏನ್ರಿ ಆಗೀತನ್ನೆಲ್ಲ ಮರ್ತು ಬನ್ನಿ, ಪ್ರದಕ್ಷಿಣೆ ಮುಂದುವರ್ಸೋಣ. ಬದ್ದು, ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀಯಾ? ಏನು ಬೇಡ ರೀ, ಮೊದಲು ಪ್ರದಕ್ಷಿಣೆ ಪೂರ್ತಿ ಮಾಡೋಣ, ಬನ್ನಿ. ಬದ್ದು, ನಿನ್ಗೇನಾದ್ರೂ ಆದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ನೀವಿರ್ಬೇಕಾದ್ರೆ ನನ್ಗೇನು ಆಗಲ್ಲ ರೀ. ನನ್ ಮೇಲೆ ನಿಂಗೆ ಅಷ್ಟೊಂದು ಕಾನ್ಫಿಡೆನ್ಸಾ? ಕಾನ್ಫಿಡೆನ್ಸ್ ಅಲ್ಲ, ನೀವು ನನ್ನ ಜೀವ. ಬದ್ದು, ಭಗವಂತ ಯಾಕೆ ಯಾರನ್ನೋ ಸೇರಿಸ್ತಾನೆ,
ಯಾಕೆ ಯಾರನ್ನು ದೂರ ಮಾಡ್ತೇನೆ ಅಂತ ಅರ್ಥನೇ ಆಗಲ್ಲ. ಏನೇ ನಡೆದ್ರು ನಮ್ ಒಳ್ಳೇದಕ್ಕೆ ಅಂತಾನೆ ಅನ್ಕೋಬೇಕು. ಒಳ್ಳೇದಕ್ಕೆ ಅನ್ಕೊಂಡು ಎಲ್ಲ ಮರ್ತು ಹೋಗಕ್ಕಾಗತ್ತ? ಮರಿಬೇಕು ರೀ, ಅದೇ ಜೀವನ. ಹಿಂದಿನದನ್ನ ನೆನ್ಸ್ಕೊಂಡು ಕೊರಗೋದ್ ತಪ್ಪು, ನಾಳೆ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಇನ್ನೂ ತಪ್ಪು. ಈಗ ಜೀವಿಸೋದೇ ಜೀವನ. ಅಬ್ಬಾ, ಶ್ರೀಮತಿಯವರಿಗೆ ಪ್ರದಕ್ಷಿಣೆ ಹಾಕ್ತಿದ್ದಂಗೆ ವೇದಾಂತ ನೆನಪಿಗೆ ಬಂದಾಗಿದೆ. ನೀವು ಸರಿ, ನಡೀರಿ. ಪಾರ್ಕಿಂಗ್ ಹೇಳಿದ್ದಿಲ್ಲ ತಾನೆ ಅವನು? ಏಯ್, ನಿಂತ್ಕೊಳ್ರ. ಏನ್ ಸರ್, ನೀವಿಲ್ಲಿದ್ದೀರಾ? ಏನ್ ಮಾಡೋದು, ನಿಮ್ಮಂತವ್ರು ಏನಾದ್ರೂ ಒಂದ್ ಕೆಲಸ ಕೊಡ್ತಾನೆ ಇರ್ತೀರಲ್ಲ. ಅರ್ಥ ಆಗ್ಲಿಲ್ಲ ಸರ್. ಅರ್ಥ ಆಗಲ್ಲ, ಯಾಕೆ ಅರ್ಥ ಆಗತ್ತೆ ಹೇಳೋ? ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಹಿಡಿತಿದ್ದಾರೆ? ಸುಮ್ನೆ ಹೇಳಬಾರ್ದು ಕಣಯ್ಯ. ರಾಜ್ ಮಾತೆ ಎಷ್ಟು ಒಳ್ಳೆಯವರೋ ಅಷ್ಟೇ ಇಂಟೆಲಿಜೆಂಟ್ ಅಂತ ಸುಮ್ಮನೆ ಅಂದಿಲ್ಲ ನೋಡು. ನನಗೆ ಫೋನ್ ಮಾಡಿ, ಕಮಿಷನರ್ ಅವರೇ, ದೇವಸ್ಥಾನಕ್ಕೆ ಕೆಲವು ಪೋಕ್ರಿಗಳು ಬರ್ತಾರೆ, ಅವ್ರ ಮೇಲೆ ಒಂದು ಕಣ್ಣಿಡಿ ಎಂದಿದ್ದಾರೆ. ನಮಗೂ ಸೇಮ್ ಟು ಸೇಮ್ ಹಾಗೆ ಹೇಳಿರೋದು, ಅದಕ್ಕೆ ಬಂದಿರೋದು. ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಸರ್, ಒಂದ್ಸತಿ ನನ್ನ ಮಾತು ಕೇಳಿ ಸರ್. ಯಾರಿಗೋಸ್ಕರ ಬಂದಿದ್ಯಾ, ಏನ್ ಮಾಡೋದಕ್ಕೆ ಬಂದಿದ್ಯಾ? ಸರ್, ನನ್ನ ಗೆಸ್ ಪ್ರಕಾರ ರಾಣಿ ಪದ್ಮಿನಿ ದೇವಿಯವ್ರ ಮೇಲೆ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಏನು ಗೆಸ್ಸಾ? ಗೆಸ್ ಮಾಡ್ತಿದ್ಯಾ ಇಲ್ಲ ನೀನೇ ಅಟ್ಯಾಕ್ ಮಾಡ್ತಿದ್ಯಾ? ಸರ್, ನಾನು ಹೇಳ್ತಿರೋದು ನಿಜ ಸರ್. ಸರ್, ನಮ್ಮ ಡೈರೆಕ್ಟ್ರು ದೊಡ್ಡ ರೈಟ್ರು, ಅವ್ರು ಏನ್ ಅನ್ಕೊಳ್ತಾರೋ ಅದೇ ಆಗ್ಬಿಡುತ್ತೆ. ಈ ಕಥೆಯಲ್ಲಿ ಎಷ್ಟು ಬದಲಾವಣೆ ತಂದಿದ್ದಾರೆ ಗೊತ್ತಾ? ಹೌದಾ? ಸರಿ, ಮತ್ತೆ ನಿಮ್ ಡೈರೆಕ್ಟರ್ ಕೋಡಿ ಮಠದ ಜಗದ್ಗುರುಗಳ ಇಲ್ಲ ಸ್ವಾಮಿಗಳ? ಹೇಳಿದ್ದೆಲ್ಲ ನಡೆಯೋದಕ್ಕೆ, ಬರ್ದಿದ್ದೆಲ್ಲ ಕಾಲಜ್ಞಾನ ಆಗೋದಕ್ಕೆ. ಏಯ್, ಯಾರ ಇವನು? ನಿನಗೆ ಬಕೆಟ್ ಹಿಡಿತಾನೆ. ಸರ್, ಅವನ್ ಬಗ್ಗೆ ಬಿಡಿ ಸರ್. ಮೊದಲು ನಾವು ರಾಣಿ ಪದ್ಮಿನಿ ದೇವಿಯವ್ರನ್ನ ಕಾಪಾಡಬೇಕು ಸರ್. ಏಯ್, ಅಲ್ಲಿ ನೋಡು. ಟೈಟ್ ಸೆಕ್ಯೂರಿಟಿ, ದೇವಾಲಯದ ಮುಂದೆ ಮೆಟಲ್ ಡಿಟೆಕ್ಟರ್ಸ್ ಇದೆ, ಒಳಗಡೆ ಯಾವ ವೆಪನ್ಸು ಹೋಗಲ್ಲ. ಹಾಗೆ ಮಫ್ತಿಲು ಪೊಲೀಸ್ನವರಿದ್ದಾರೆ. ಸೊ ಗೌತಮ್ ರಾಜ ಮತ್ತು ಪದ್ಮಿನಿ ದೇವಿಗೆ ಯಾವುದೇ ಅಪಾಯ ಇಲ್ಲ. ಆಹಾ, ಎಂತ ಒಳ್ಳೆ ಭಕ್ತಿ ಗೀತೆ! ಈ ಹಾಡು 5 ನಿಮಿಷ ಪ್ಲೇ ಆಗತ್ತೆ. ನಾನು ಒಳ ಕೂತ್ಕೊಂಡು ಈ ಹಾಡನ್ನ ಪ್ರಶಾಂತವಾಗಿ ಕೇಳ್ತೀನಿ. ಈ ಹಾಡು ಕಂಪ್ಲೀಟ್ ಆದ್ಮೇಲೆ ನಾನು ಕಣ್ಬಿಡ್ತೀನಿ. ನಾನು ಕಣ್ಣು ಬಿಡೋ ಅಷ್ಟರಲ್ಲಿ ನೀನು ನಿನ್ ಚಮಚ ಇಬ್ರು ಇಲ್ಲಿರಬಾರ್ದು. ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಬಾಬು, ಕಿರಿಕ್ ಬಾಬು. ಬಾಬಾ,
ಅವನೇನು ಅಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ. ಆ ಕಮಿಷನರ್ ಇರೋದ್ರಿಂದ ನಾವು ಒಳಗೋಗಕ್ಕಾಗಲ್ಲ. ಅವ್ರು ವಾಪಸ್ ಹೋಗೋವರೆಗೂ ನಾವು ಹೈವೇಲಿ ವೇಟ್ ಮಾಡ್ಬೇಕಷ್ಟೆ. ಅವ್ರು ಹೋದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ರಾಣಿ ಪದ್ಮಿನಿ ದೇವಿಯವ್ರನ್ನ ಕಾಪಾಡಬೇಕು. ಈ ಐಡಿಯಾ ಏನು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಎಂಥ ಪರಿಸ್ಥಿತಿ ಬಂದರೂ ಪದ್ಮಿನಿ ದೇವಿಯವ್ರಿಗೆ ಏನೂ ಆಗಬಾರ್ದು. ಪದ್ದು, 108 ಪ್ರದಕ್ಷಿಣೆ ಮುಗೀತು ತಾನೆ? ಹಾ, ಮುಗೀತು ರೀ. ಅಮ್ಮ, ಯಾಕ್ರಿ ಹಾಗೆ ನಿಂತ್ಬಿಟ್ರಿ? ಇನ್ನೊಂದು ಹೆಜ್ಜೆನು ಇಡಕ್ಕಾಗಲ್ಲ ಪದ್ದು. ಸರಿ, ನೀವ್ ಇಲ್ಲೇ ಇರಿ, ನಾನ್ ಹೋಗಿ ಭಿಕ್ಷದವ್ರಿಗೆ ದಾನ ಕೊಟ್ ಬರ್ತೇನೆ. ಸ್ವಲ್ಪ ಚೇಂಜ್ ಇದ್ರೆ ಕೊಡಿ. ಇನ್ನು ನಿಂಗೆ ಓಡಾಡಕ್ ಶಕ್ತಿ ಇಲ್ಲಿಂದ ಬರ್ತಿದೆ ಪದ್ದು, ಹೋಗ್ಬಾ. ಒಳ್ಳೇದಾಗ್ಲಮ್ಮ ನಿಂಗೆ. ಅಮ್ಮ, ರಾಣಿ ಪದ್ಮಿನಿ ದೇವಿ ಅಮ್ಮ, ನೀವು 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 ಸುಖವಾಗಿರ್ಬೇಕಮ್ಮ, ನಿಮ್ಗೇನು ಆಗ್ಬಾರ್ದಮ್ಮ, ಹುಷಾರಾಗಿರಮ್ಮ, ನಿನ್ ಜೀವ ಉಳಿಸ್ಕೊಳಮ್ಮ. ಅಮ್ಮ, ಪದ್ಮಿನಿ ದೇವಿ ಒಳ್ಳೆಯವ್ರು ಯಾವಾಗ್ಲೂ ಒಳ್ಳೆಯವರಲ್ಲ ಅಮ್ಮ, ಕೆಟ್ಟವ್ರು ಯಾವಾಗ್ಲೂ ಕೆಟ್ಟವರಲ್ಲ ಅಮ್ಮ. ಕೆಟ್ಟವರು ಒಳ್ಳೆಯವ್ರೇ ಅಮ್ಮ, ಅವರಲ್ಲೂ ಒಳ್ಳೆತನ ಇರುತ್ತಮ್ಮ. ಕೆಟ್ಟವರು ಯಾವಾಗ್ಲೂ ನಮ್ಗೆ ಸಹಾಯ ಮಾಡ್ತಾರೆ, ಆದ್ರೆ ನಾವು ನಂಬದವ್ರೆ ನಮಗ್ ಮೋಸ ಮಾಡ್ತಾರಮ್ಮ, ಮೋಸ ಮಾಡ್ತಾರೆ. ನಿಮಗೆ ತಿಳಿದೆ ಇರೋದೆಲ್ಲ ರಹಸ್ಯವಾಗಿದೆ. ನಿಮ್ಮ ಕಣ್ಣು ಮುಂದೆ ನಡೆಯೋದೆಲ್ಲ ಜಗನ್ನಾಟಕ. ರಾಜರ ಮಕ್ಕಳು ರಾಜ್ಯನೇ ಆಳ್ತಾರೆ. ಸುಗುಡುವಂತೆ ಸೀತೆನೆ ಕಾಡಿಗೋಗಿತ್ತು. ಅಮ್ಮ, ಪದ್ಮಿನಿ ಅಮ್ಮ, ನಿನ್ ಜೀವ ಉಳಿಸ್ಕೊಳಮ್ಮ, ಹುಷಾರಮ್ಮ. ಅಮ್ಮ, ಅವನೊಬ್ಬ ಹುಚ್ಚನಮ್ಮ. ಅವನು ಕೆಲವ್ರು ನೋಡಿ ಏನೇನೋ ಮಾತಾಡ್ತಾನೆ, ನೀವೇನು ತಲೆ ಕೆಡ್ಸ್ಕೋಬೇಡಿ ಅಮ್ಮ. ಏ, ನೀ ದೇವಸ್ಥಾನಕ್ ಹೋಗೆ. ಏ, ನೀನ್ ಬಾರಯ್ಯ. ಅಮ್ಮ, ನಮ್ಮವರೆಲ್ಲ ಹೊರಗ್ನವ್ರೆ ಅಮ್ಮ. ಅಮ್ಮ ನಡೆ ನಡೆ ಅಮ್ಮ, ಪದ್ಮಿನಿ ಅಮ್ಮ, ಹುಷಾರಮ್ಮ, ಹುಷಾರು ಹುಷಾರು ಇದೀನಲ್ಲ, ಹುಷಾರಮ್ಮ. ಡೈರೆಕ್ಟ್ರೆ, ನಮ್ಮ ಕತೆಯಲ್ಲಿ ಕೆಲವು ಕ್ಯಾರೆಕ್ಟರ್ಗಳು ಕನ್ಫ್ಯೂಸ್ ಮಾಡ್ತಿದೆ. ಒಂದೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಫ್ಲ್ಯಾಶ್ ಬ್ಯಾಕ್ ಇದೆ ಅಂತ ಅನ್ಸುತ್ತೆ. ಅಷ್ಟಕ್ಕೂ ನಮ್ಮ ಸಿನಿಮಾ ಅವಳ ಕತೆಯಲ್ಲಿ ಯಾರು ಯಾರನ್ನ ಕೊಲ್ಲಬೇಕು ಅನ್ಕೊಂಡಿದ್ದಾರೆ, ಯಾರು ಯಾರನ್ನ ಕಾಪಾಡಬೇಕು ಅನ್ಕೊಂತಿದ್ದಾರೆ, ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಆಡಿಯನ್ಸ್ಗೂ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಬಾಬು, ಇದ್ರಲ್ಲಿ ಕನ್ಫ್ಯೂಷನ್ ಏನೂ ಇಲ್ಲ, ಕತೆನ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳು. ಹಲೋ, ಈ ತರ ಕತೆ ಹೇಳಬೇಕಾದ್ರೆ ಒಂದಾನೊಂದು ಕಾಲದಲ್ಲಿ ಅಂತ ಹೇಳ್ತಾರಲ್ವಾ, ಆ ತರ ಹೇಳು. ಸ್ವಲ್ಪ ಟ್ರೆಂಡಿ ಆಗಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಕತೆ ಹೇಳು. ಓಕೆನಾ? ಆಯ್ತು ಬಾಬು. ಓಕೆ. ಒಂದು ಕಾಲದಲ್ಲಿ 1000 ಕೋಟಿ ರೂಪಾಯಿ ಇರೋ ರಾಜವಂಶ, ರಾಜ ಜಿತೇಂದ್ರ ವರ್ಮ ಅವರಾದ್ಮೇಲೆ
ಈ ಆಸ್ತಿಗೆ ಏಕೈಕ ವಾರಸ್ದಾರ ರಾಜ ಗೌತಮ್ ವರ್ಮ ಅಂದ್ರೆ ಹೀರೋ. ಎಲ್ಲಿ ಲೆಕ್ಕ ಇಲ್ದಿರೋಷ್ಟು ಹಣ ಇರುತ್ತೋ ಅಲ್ಲಿ ಸಮಸ್ಯೆ ಕೂಡ ಇರುತ್ತೆ. ಎಲ್ಲಿ ಸಂಪತ್ತಿರುತ್ತೋ ಅಲ್ಲಿ ಆಪತ್ತು ಇರುತ್ತೆ. ಎಲ್ಲಿ ಸಂತೋಷ ಇರುತ್ತೋ ಅಲ್ಲಿ ಸಂತಾಪ ಕೂಡ ಇರುತ್ತೆ. ಡೈರೆಕ್ಟ್ರೆ, ನೀವು ಪಂಚಿಂಗ್ ಡೈಲಾಗ್ ಹೊಡಿತಾ ಇದ್ದೀರಾ, ಸ್ಟೋರಿ ಲ್ಯಾಗ್ ಆಗ್ತಾ ಇದೆ, ಲ್ಯಾಗ್ ಕಟ್ ಮಾಡಿ. ಗೌತಮ್ ರಾಜ್ ಅವರ ಜಾತಕದಲ್ಲಿ ಸ್ವಲ್ಪ ದೋಷ ಇದೆ. ರಾಣಿ ನೀನೇ ನಿಲ್ಲಿ. ಬರ್ಬೇಕು ಅನ್ನಿಸ್ತು, ಬರ್ದೇ ಇರಕ್ಕಾಗ್ಲಿಲ್ಲ. ನಿಮ್ ಪೂಜೆಗಳು ಹೇಗ್ ನಡೀತಾ ಇದೆ ಅಂತ ನೋಡ್ಬೇಕಿತ್ತಲ್ಲ.